ಫ್ರೆಂಡ್ಸ್ ಎಲ್ಲಾಗಿದ್ದರೆ ಅನುವಂಶಿ ಕನ್ನಡ ಲಾಕ್ಸ್ಗೆ ಸ್ವಾಗತ. ನಾನು ಅನುವಂಶಿ. ಇವತ್ತು ಇಲ್ಲಿ ಕೆಲವರಿಗೆ ಕಪ್ಪಾಗಿರುತ್ತೆ, ಸೊ ಏನಾದರೂ ಚೈನ್ಸು ಆ ಥರ ಎಲ್ಲ ಹಾಕ್ಕೊಂಡಾಗ ಕೆಲವರಿಗೆ ಕಪ್ಪಾಗಿರುತ್ತೆ, ಸೊ ಅದನ್ನು ಯಾವ ರೀತಿ ವೈಟ್ನಿಂಗ್ ಮಾಡ್ಬೋದು ಅನ್ನೋದು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹೊಸ ವೀಡಿಯೋಗಳು ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆರಾಮಾಗಿ ನನ್ನ ವೀಡಿಯೋಸ್ಗಳನ್ನ ಮೊದಲೇ ನೀವು ನೋಡ್ಬೋದು. ಸೊ ನನ್ನ ಹೊಸದಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಬೋ ಪ್ರತಿ ನನ್ನ ಫ್ರೆಂಡ್ಸ್ಗೂ ಹಾಯ್ ಹಾಯ್ ಹೇಳ್ತಾ ಇದ್ದೀನಿ. ಸೊ ವೀಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ ನೋಡೋಣ ಯಾವ ರೀತಿ ವೈಟ್ನಿಂಗ್ ಮಾಡ್ಬೋದು ಅನ್ನೋದು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನಾವು ಯೂಸ್ ಮಾಡುವಂಥ ಕೋಲ್ಗೇಟ್ ಪೇಸ್ಟ್, ಇದು ವೈಟೇ ಆಗಿರಬೇಕು. ಸೊ ಕೋಲ್ಗೇಟ್ ಪೇಸ್ಟ್ ವೈಟೇ ತೊಗೋಬೇಕು. ಸೊ ನಾನು ಇಲ್ಲಿ ಒಂದು ಬೌಲ್ಗೆ ಸ್ವಲ್ಪ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ, ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ನಾನು ಒಂದೇ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಮನೆಯಲ್ಲಿ ಯೂಸ್ ಮಾಡುವಂಥ ಅಡಿಗೆ ಸೋಡಾ. ಈ ಅಡಿಗೆ ಸೋಡಾ ಒಂದು ನಮ್ಮ ಬ್ಯೂಟಿಗೂ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಅಡಿಗೆಗೋಸ್ಕರ ಅಂತಲ್ಲ, ನಮ್ಮ ಬ್ಯೂಟಿ ಪ್ರಾಡಕ್ಟ್ಸ್ಗಳಿಗೆ ಮತ್ತು ಬ್ಯೂಟಿ ಅಂದರೆ ಫೇಷಿಯಲ್ ಆಗಲಿ, ಕೆಲವರಿಗೆ ಡಾರ್ಕ್ ಸರ್ಕಲ್ ಎಲ್ಲ ಇರುತ್ತೆ, ಸೊ ಅಂಥವರು ತುಂಬ ಯೂಸ್ ಮಾಡ್ಬೋದು. ಸೊ ಇದಕ್ಕೆ ನಾನು ಒಂದು ಕಾಲು ಟೀಸ್ಪೂನಷ್ಟು ಸೋಡಾನ ಹಾಕ್ಕೊತಾ ಇದ್ದೀನಿ ಇದಕ್ಕೆ. ನೆಕ್ಸ್ಟ್ ಹಾಫ್ ಲೆಮನ್ ತೊಗೊಂಡಿದ್ದೀನಿ. ಸ್ವಲ್ಪ ನೋಡ್ಕೋಬೇಕು ಯಾವ ಥರ ಆಗುತ್ತೆ ನೋಡಿ, ಯಾವ ಥರ ಅಂದರೆ ಸೋಡಾಗೆ ಲೆಮನ್ ಹಾಕಿದ್ರೆ ನೊರೆ ನೊರೆ ಥರ ಬರುತ್ತೆ. ಸ್ವಲ್ಪ ನಾನು ಹಾಕ್ಕೊತಾ ಇದ್ದೀನಿ ನೋಡಿ, ನಾನು ಇಷ್ಟ ಹಾಕ್ಕೊಂಡಿದ್ದೀನಿ. ಯಾವ ಥರ ನೊರೆ ನೊರೆ ಬರ್ತಾ ಇದೆ ಕಾಣಿಸ್ತಾ ಇದೆಯಾ? ಇದು ಮೂರನ್ನ ನೀಟಾಗಿ ನಾವು ಬ್ಲೆಂಡ್ ಮಾಡಬೇಕು, ನೀಟಾಗಿ ಬ್ಲೆಂಡ್ ಮಾಡಬೇಕು. ಬ್ಲೆಂಡ್ ಮಾಡಿದ್ರೆ ಒಂಥರ ಜೆಲ್ ಥರ ಆಗುತ್ತೆ ನೋಡಿ, ಜೆಲ್ ಥರ ಆಗಿದೆ. ಇದನ್ನು ನಾವು ಎಲ್ಲಿ ಬ್ಲ್ಯಾಕ್ ಆಗಿದೆ ಅಲ್ಲಿ ಮೂರನ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಒಂದು 5 ನಿಮಿಷ ಮಸಾಜ್ ಮಾಡ್ಕೋಬೇಕು. ಈ ಥರ ಅಪ್ಲೈ ಮಾಡಿಕೊಂಡು ನೀಟಾಗಿ ಈ ಥರ ಮಸಾಜ್ ಮಾಡ್ತಾ ಬನ್ನಿ. ಇದು ಕೂಡ ನೀವು 10-15 ಡೇಸ್ಗೆ ಮಾಡ್ತಾ ಬರಬೇಕು, ತುಂಬ ಚೆನ್ನಾಗಿ ಆಗುತ್ತೆ. ಮಸಾಜ್ ಮಾಡ್ತಾ ಇರಬೇಕು, ಇಲ್ಲ ನಿಂಬೆಹಣ್ಣಿನ ಸಿಪ್ಪಲ್ಲಿ ಅದು ಫುಲ್ಲು ಜಾಸ್ತಿ ನೀವು ಹಾಕ್ಕೊತು ಅಂದರೆ ನಿಂಬೆಹಣ್ಣು ಸಿಪ್ಪೆ ಇರತ್ತಲ್ಲ ಅದಕ್ಕೆ ಮಸಾಜ್ ಮಾಡ್ಕೋಬೋದು. ನೋಡಿ ಈ ಬ್ಯಾಕ್ ಸೈಡು ಅಷ್ಟೇ ಈ ಥರ ಮಸಾಜ್ ಮಾಡ್ಕೊಂಬನ್ನಿ. ಈ ಥರ ಮಸಾಜ್ ಮಾಡ್ತಾ ಇದ್ರೆ ಆರಾಮಾಗಿ ಇದು ವೀಕ್ಲಿ ಟ್ವೈಸ್ ಮಾಡ್ತಾ ಬರಬೇಕು, ಒಂದೇ ಸಲ ಹೋಗಲ್ಲ.
ನೋಡಿ ಡ್ರೈ ತರ ಆಗ್ತಾ ಇದೆ ಇದು ಪರ್ಮನೆಂಟ್ ಆಗಿ ಕೂಡ ಈ ತರ ನಾವು ಮಾಡ್ತಾ ಇದ್ರೆ ಸ್ಕಿನ್ ವೈಟ್ನಿಂಗ್ ಆಗಿ ಬರುತ್ತೆ ಮತ್ತೆ ಅದು ಏನಿದೆ ಬ್ಲ್ಯಾಕ್ ಆಗಿರೋ ತರ ಅದು ಕಾಲಕ್ರಮೇಣ ಹೋಗುತ್ತೆ ಅಂತಾನೆ ಹೇಳ್ಬೋದು ಸೊ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಯಾವ ತರ ಕಾಣಿಸ್ತಾ ಇದೆ ನನಗೂ ಆಲ್ಮೋಸ್ಟ್ ಇಲ್ಲೆಲ್ಲ ಫುಲ್ ಬ್ಲ್ಯಾಕ್ ಆಗಿತ್ತು ಸೊ ನಿಧಾನಕ್ಕೆ ಹೋಗ್ತಾ ಇದೆ ಇದು ನಾನು ಒಂದು ತ್ರೀ ಫೋರ್ ವೀಕ್ಸಿಂದ ಈ ಥರ ಮಾಡ್ತಾ ಇದ್ದೀನಿ ತುಂಬ ರೆಡ್ಯೂಸ್ ಆಗಿದೆ ನನಗೆ ಸೊ ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು ಹೋಮ್ ರೆಮಿಡಿ ಅಂತ ಹೇಳ್ಬೋದು ಆರಾಮಾಗಿ ನಾವು ಯಾವುದೇ ಫೇಶಿಯಲ್ ಅಥವಾ ಯಾವುದೇ ಕೆಮಿಕಲ್ಲು ಹಾಕ್ಕೊಂಡು ವೈಟ್ನಿಂಗ್ ಬರ್ಸೋದಕ್ಕಿಂತ ಈ ಥರ ಹೋಮ್ ರೆಮಿಡಿ ಮೂಲಕ ನಾವು ಈ ಥರ ವೈಟ್ನಿಂಗ್ ಮಾಡ್ಕೊಳ್ಳೋದು ವೆರಿ ಈಸಿ ಅಂತಲೇ ಹೇಳ್ಬೋದು ನೋಡಿ ನನಗೆ ಇಲ್ಲಿ ಫುಲ್ಲು ಬ್ಲ್ಯಾಕ್ ಆಗಿತ್ತು ಚೈನ್ ಎಲ್ಲ ಹಾಕಿ ಇವಾಗ 3/4% ಕಡಿಮೆ ಆಗ್ತಾ ಬಂದಿದೆ ಸೊ ಹಾಗಾಗಿ ನಿಮಗೆ ಇದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಕೋಲ್ಗೇಟನ್ನು ಕೆಲವರು ಪಿಂಪಲ್ಸ್ ಆಗಿತ್ತು ಅಂದರೆ ಮುಖದ ಮೇಲೆ ಏನಾದರೂ ಫುಲ್ಲು ದೊಡ್ಡದು ದೊಡ್ಡದು ಪಿಂಪಲ್ಸ್ ಏನಾದರೂ ಆಗಿತ್ತು ಅಂದರೆ ನೈಟು ಕೋಲ್ಗೇಟನ್ನು ಅದ್ರ ಮೇಲೆ ಹಚ್ಚಿದ್ರೆ ಕಾಲಕ್ರಮೇಣ ಅದು ಪಿಂಪಲ್ಸು ರೆಡ್ಯೂಸ್ ಆಗ್ತಾ ಬರುತ್ತೆ ಹಾಗೂ ಓಪನ್ ಫೋರ್ಸಸ್ಸು ಅಲ್ಲಿ ಪಿಂಪಲ್ ಆಗಿದ್ದು ಓಪನ್ ಫೋರ್ಸಸ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡುವಂಥ ಪ್ರತಿಯೊಬ್ಬರಿಗೂ ಸಬ್ಸ್ಕ್ರೈಬ್ ಮಾಡಿ ಹೆಲ್ಪ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಹ್ಯಾವ್ ಎ ನೈಸ್ ಡೇ